ಬೆಳೆಸಿದ್ರೆ ಸಾಲದು. ಮಗು ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ನಿನ್ನ ಆಸೆನೇ ನನ್ನ ಆಸೆ. ನಾನು ಸ್ಯಾರಿ ಚೇಂಜ್ ಮಾಡ್ಬೇಕು, ಸ್ವಲ್ಪ ಹೊರಗೆ ಹೋಗ್ತೀರಾ? ಬಂದ್ರೆ ಇದು ಬೇಗಿದ್ದೀರಿ ಅಬ್ಬು. ಹಲೋ, ಎಸ್ ಜೆ ಕೆ ಸ್ಪೀಕಿಂಗ್. ಏನಂದ್ರೆ ಅವ್ರು ಸಿಕ್ಕಿದ್ರ? ನಾನು ಈಗಲೇ ಕಾರ್ ಕಳಿಸ್ತಾ ಇದ್ದೀನಿ, ನನ್ನ ಮಗಳನ್ನ ಮನೆಗೆ ಕಳಿಸಿ. ಆ ರಾಜನ ಅರೆಸ್ಟ್ ಮಾಡಿದ್ರಾ? ಮಿಸ್ಟರ್ ಜೆ ಕೆ, ನೀವು ಹೇಳಿದ್ಮೇಲೆ ನಾವ ಕೆಲಸ ಮಾಡಿದಕ್ಕಾಗತ್ತೆ. ಅರೆಸ್ಟ್ ಮಾಡಿದೀವಿ, ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡ್ ಬಂದಿದ್ದೀವಿ. ಆದ್ರೆ ಏನಾದ್ರು ತಕರಾರು ಮಾಡಿದ್ರೆ ಒದ್ದು ಲಾಕಪ್ಪಲ್ ಹಾಕಿ. ಅವನೇನು ತಕರಾರು ಮಾಡ್ತಿಲ್ಲ, ಕಾನೂನು ತಕರಾರು ಮಾಡ್ತಿದೆ. ಮೆಜಾರಿಟಿ ಬಂದಿರೋ ಹೆಣ್ಣು ತಾನೊಪ್ಪಿದ ಗಂಡನ್ ಮದ್ವೆ ಆಗ್ತೀನಿ ಅಂದ್ರೆ ಕಾನೂನು ಏನೂ ಮಾಡಕ್ಕಾಗಲ್ಲ. ಸರ್, ತಮಗಿರೋ ಇನ್ಫ್ಲೂಯೆನ್ಸ್ ನಲ್ಲಿ ಕಾನೂನನ್ನು ಬದಲಾಯಿಸಕ್ಕಾಗುತ್ತಾ ನೋಡಿ. ವಿಶ್ ಯು ಬೆಸ್ಟ್ ಆಫ್ ಲಕ್ ರಾಜಾ. ರಾಜಾ, ಅಂಕಲ್ಗೆ ನಮಸ್ಕಾರ ಮಾಡಪ್ಪ. ದೇವ್ರು ಒಳ್ಳೇದ್ ಮಾಡಿ, ಒಳ್ಳೇದ್ ಮಾಡಿ. ಲಕ್ಷ್ಮಿ, ನಾನ್ ಗಿಡದಲ್ಲಿರೋ ಮುಳ್ಳನ್ ಮಾತ್ರ ನೋಡಿದ್ದೆ, ಆದ್ರೆ ನೀನು ಮುಳ್ಳನ್ ಮೇಲಿರೋ ಹೂ ತಂದು ನನ್ನ ಕಾಲ್ ಮೇಲಿಟ್ಟೆ. ಗಿಡನ್ ಮುಟ್ಟದೆ ಸೇರ್ ತೀರಿಸ್ಕೋಬೇಕು ಅಂತಿದ್ಯ. ಪಾರ್ಟ್ನರ್, ನಾನ್ ಕುಡ್ದು ಮಾತಾಡ್ತಾ ಇದ್ದೀನಿ ತಪ್ಪು ತಿಳ್ಕೋಬೇಡಿ. ನಾನ್ ನಿಮ್ ಜೊತೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದು ರಾಧಾ ನನ್ನ ಲೈಫ್ ಪಾರ್ಟ್ನರ್ ಆಗ್ಲಿ ಅಂತ. ಆದ್ರೆ ರಾಧಾನೇ ಇಲ್ಲದ್ಮೇಲೆ ಈ ಪಾರ್ಟ್ನರ್ಶಿಪ್ ಯಾಕೆ? ಪ್ರತಾಪ್, ಏನ್ ಹೇಳ್ತಾ ಇದ್ಯಾ? ಇದಕ್ಕಿಂತ ಬಿಡ್ಸ್ ಹೇಳಕ್ ನನಗ್ ಬರಲ್ಲ. ಐ ವಾಂಟ್ ಮೈ ಶೇರ್. ಇದ್ದಕ್ಕಿದ್ದಾಗ ಕೇಳಿದ್ರೆ ಹೇಗೆ? ಇದ್ದಕ್ಕಿದ್ದಾಗ ಎಲ್ಲ ನಡೀತಾನೆ ಇದೆಯಲ್ಲ ಮಾವ. ಮರ್ಯಾದೆಯಾಗಿ ರಾಧನ್ನ ರಾಜನ್ ಕೈಯಿಂದ ತಪ್ಪಿಸಿ ನನಗ್ ಕೊಟ್ ಮದುವೆ ಮಾಡು. ಅದ್ ಹೇಗ್ ಸಾಧ್ಯ? ಮನಸ್ಸಿದ್ರೆ ಮಾರ್ಗ ಇದ್ದೇ ಇದೆ. ರಾಧನ್ಗೋಸ್ಕರ ನನ್ ಮನಸ್ಸಲ್ಲುರಿತಾ ಇರೋ ಬೆಂಕಿ ಆರ್ಬೇಕಾದ್ರೆ ಅವಳು ನನ್ನ ಬೆಡ್ರೂಮ್ ಲೈಟ್ ಆರ್ಸ್ಲೇಬೇಕು. ಈ ಪೈಪ್ ನೋಡಿದ್ಯಾ? ಹೊರಗ್ ನಗ್ತಾ ಇದೆ, ಒಳಗ್ ಹತ್ಕೊಂಡು ಉರಿತಾ ಇದೆ. ಹಾಗೆ ನಿನ್ನ ನೆನೆಸ್ಕೊಂಡು ಒಳಗ್ ಉರಿತಾ ಇರೋ ಬೆಂಕಿ ಆರ್ಬೇಕಾದ್ರೆ ನೀನ್ ನನ್ನ ಬೆಡ್ರೂಮ್ ಲೈಟ್ ಆರಿಸ್ಲೇಬೇಕು. ಯಾಕೆ ಪಾರ್ಟ್ನರ್ ಸುಮ್ನೆ ಕಿರ್ಚ್ಕೋತೀಯ? ನನ್ನ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತೀಯಲ್ಲ, ನಾನೇನು ಅವಳು ಕೋಲೆನ ಮಾಡ್ತೀನಿ ಅಂದೆ. ಆಫ್ಟರ್ ಆಲ್, ಒಂದು ನೈಟ್ ನನ್ನ ಬೆಡ್ರೂಮ್. ನೀನು ನಿನ್ ಚೇರ್ ತಾನೆ ಬೇಕಾಗಿರೋದು? ಯೆಸ್, ಆಲ್ ರೈಟ್, ನಾಳೆ ಏರ್ಪಾಟ್ ಮಾಡ್ತೀನಿ.